नमस्कार वीक्षकरे नान निम्म मंजुनाथ अड्वोकेट माताड्ता इरोदु इवत्तु बहळ मुख्यवादंत ओंदु कानूनिन विचारवन्न तिळिसबेकु अंत हेळि ई वीडियोवन्न माड्ता इद्देने अदु एनप्प अंत हेळिद्रे जनरु तम्म जीवमानद पूर्ति दुडिदंत दुड्डन्न एनु माड्तारे फिक्स्ड डिपॉजिट इडबहुदु अथवा ऐनो पीपीएफ अल्लि इड्तारे ऐनो म्यूचुअल फंड अल्लि इड्तारे अथवा इन्शुरेन्स गळन्न माड्स्तारे ऐनो लाइफ इन्शुरेन्स टर्म इन्शुरेन्स अथवा सेविंग्स बैंक अल्लि इड्तारे ऐनो करेंट अकाउंट अल्लि इड्तारे अथवा एफडी माड्तारे आरडी माड्तारे ई रीतियागि हलवारु ऐनो इन्वेस्टमेंट गळन्न फाइनान्शियल प्रॉडक्ट गळ मेले इन्वेस्ट माड्तारे ಮತ್ತೆ ಈ ತರ ಮಾಡಿದಾಗ ಏನು ಮಾಡ್ತಾರೆ ಅವರು ನಾಮಿನಿ ನನ್ನ ನಂತರ ಅಂದರೆ ನಾನು ತೀರಿಹದ ನಂತರ ಈ ಹಣವೆಲ್ಲ ಅಥವಾ ಇದಕ್ಕೆ ನಾಮಿನಿಯಾಗಿ ಒಬ್ಬರನ್ನು ಮಾಡ್ತಾರೆ ಅಂದರೆ ಅವರ ಇಚ್ಛೆ ಏನಂತ ಹೇಳಿದ್ರೆ ಈ ನಾಮಿನಿಗೆ ನನ್ನ ನಂತರ ದುಡ್ಡು ಹೋಗತಕ್ಕದ್ದು ಎಂಬುದು ಆಗಿರುತ್ತೆ ಸುಮಾರು ಜನ ಬಹುತೇಕ 100-95% ಜನ ನಾಮಿನಿ ಅಂದರೆ ನನ್ನ ನಂತರ ಇವರಿಗೆ ದುಡ್ಡು ಸೇರತಕ್ಕದ್ದು ಅಂತ ಹೇಳಿ ಅದು ಹಣ ಆಗಿರಬಹುದು ಪಾಲಿಸಿ ಆಗಿರಬಹುದು ಶೇರ್ಸ್ ಗಳಾಗಿರಬಹುದು ಇನ್ನೇನು ಆಗಿರಬಹುದು ನಾಮಿನೇಷನ್ ಅಂತ ಮಾಡ್ತಾರೆ ನಾಮಿನಿ ಅಂತ ಮಾಡ್ತಾರೆ ನನ್ನ ನಂತರ ಯಾರಿಗೆ ಇದು ಸೇರಬೇಕು ಅಂತ ಹೇಳಿ ಮಾಡಿರ್ತಾರೆ ಎಷ್ಟು ಜನರಿಗೆ ಗೊತ್ತಿಲ್ಲ ನಾಮಿನಿಯೇ ಬೇರೆ ಲೀಗಲ್ ಹೇರ್ಸ್ ಬೇರೆ ಲೀಗಲ್ ಹೇರ್ ಅಂದ್ರೆ ಏನು ಉತ್ತರಾಧಿಕಾರಿಗಳು ನಾಮಿನಿ ಅಂದ್ರೆ ಏನು ನಾಮಿನೇಟ್ ಮಾಡಿರ್ತಾರೆ ನನ್ನ ನಂತರ ಇದಕ್ಕೆ ಜವಾಬ್ದಾರಿ ಯಾರು ಅಂತ ಹೇಳಿ So, nominee is not an absolute owner of the asset. ಅನ್ನುವುದು ಎಷ್ಟು ಜನರಿಗೆ ತಿಳಿದಿರೋದಿಲ್ಲ ವೀಕ್ಷಕರೇ ಆದ್ದರಿಂದ ಯಾರ್ಯಾರು ಡೆಪಾಸಿಟ್ಗಳನ್ನ ಮಾಡ್ತಾರೋ ಮಧ್ಯವಯಸ್ಕಿನವರು ವಯಸ್ಕರವರು ಅಥವಾ ವಯಸ್ಸಾದವರು ದುಡಿದಿರ್ತಾರೋ ಅಂಥವರುಗಳು ಪಾಲಿಸಿ ಮಾಡಿಸ್ಬೇಕಾದ್ರೆ ಏನೇ ಮಾಡಬೇಕಾದ್ರೂ ಕೂಡ ಈ ವಿಚಾರ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಕಾನೂನನ್ನು ತಿಳಿದುಕೊಳ್ಳದೆ ಹೋದರೆ ನಿಮ್ಮ ಇಚ್ಛೆಯು ನಿಮ್ಮ ನಂತರ ಈಡೇರುವುದಿಲ್ಲ ಅದು ಸಾಕಷ್ಟು ಗೊಂದಲದ ಗೂಡಾಗುತ್ತೆ ನಿಮ್ಮ ಮಕ್ಕಳಿಗೆ ಅಥವಾ ಉತ್ತರಾಧಿಕಾರಿಗಳಿಗೆ ನಾಮಿನಿಗೆ ಸಮಸ್ಯೆಯಾಗುತ್ತೆ ನಾಮಿನಿಗೆ ದುಡ್ಡು ಸೇರುವುದಿಲ್ಲವಾ ಅವರು ಓನರ್ ಆಗೋದಿಲ್ಲವಾ ಅದಕ್ಕೆ ನಿಜವಾದ ಮಾಲೀಕರು ಯಾರು ನಾಮಿನಿಗೆ ಸೇರುವುದಿದ್ದರೆ ಯಾವಾಗ ದುಡ್ಡು ಸೇರುತ್ತದೆ ಯಾವಾಗ ಅವರಿಗೆ ಸೇರುವುದಿಲ್ಲ ಕೇವಲ ಅವರು ಕೇರ್ಟೇಕರ ಅಥವಾ ಅವದನ್ನು ನೋಡಿಕೊಳ್ಳುವುದಕ್ಕೆ ಜವಾಬ್ದಾರಿ ಇರುವಂತಹ ಒಂದು ಟ್ರಸ್ಟಿ ತರನ ಅವರು ಆ ಒಂದು ಅಧಿಕಾರವನ್ನು ಬೇರೆಯವರಿಗೆ ಅಂದರೆ ಲೀಗಲ್ ಹೇರ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕಾ ಅವರಿಗೆ ಹಂಚಬೇಕಾ ಅಂದರೆ ಲೀಗಲ್ ನಾಮಿನಿಗೆ ಯಾವಾಗ ಸಿಗಬಹುದು ಯಾರು ನಾಮಿನಿ ಆಗಬಹುದು ಇದರ ಪ್ರೊಸೀಜರ್ಗಳ ಬಗ್ಗೆ ಎಲ್ಲ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ಯಾರು ಇದನ್ನು ಕೊನೆವರೆಗೂ ನೋಡೋ ತಾಳ್ಮೆ ಇಲ್ವೋ ಖಂಡಿತ ಇದನ್ನು ನೋಡಬೇಡಿ ವಿಡಿಯೋ ಯಾಕಂದರೆ ಅರ್ಧಬರ್ಧ ನೋಡಿ ನೀವು ವಿಚಾರ ತಿಳಿದುಕೊಂಡ್ರೆ ಹಣವನ್ನು ಕಳೆದುಕೊಳ್ತೀರಾ ಆದ್ದರಿಂದ ಪೂರ್ತಿ ವಿಷಯವನ್ನು ನೋಡಿ ತಿಳಿದುಕೊಳ್ಳಿ ಈ ವಿಡಿಯೋವನ್ನು ನಾನು ಸಾರ್ವಜನಿಕ ತಿಳುವಳಿಕೆ ಮತ್ತು ಜಾಗೃತಿ ಮೂಡಿಸಲಿಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ವಿಷಯವನ್ನು ತಿಳಿದುಕೊಳ್ಳಿ ಬುದ್ಧಿವಂತರಾಗಿ ನಿಮ್ಮ ಹಣದ ರಕ್ಷಣೆಯನ್ನು ಮಾಡಿ ನಿಮ್ಮ ಇಚ್ಛೆಯು ನಿಮ್ಮ ನಂತರ ಸಲೀಸಾಗಿ ಈಡೇರುವಂತಾಗಲಿ ಎಂಬುವುದು ನನ್ನ ಉದ್ದೇಶ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಸೊ ನೋಡಿ ಪ್ರತಿದಿನ ಕಾನೂನಿಗೆ ಸಂಬಂಧಪಟ್ಟಂತಹ ಹಾಗೂ ಇನ್ನಿತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನು ಮಾಡ್ತಾ ಇರ್ತೇನೆ ಪ್ರಥಮ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋದಾದರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಬಿಡುವಿದ್ದಾಗೆಲ್ಲ ಯೂಟ್ಯೂಬಿನ ಹೋಗಿ ಸಬ್ಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದಾಗ ಮಂಜುನಾಥ ಅಡ್ವೊಕೇಟ್ ಅಂತ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಸರಿಸುಮಾರು 150 ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದೇನೆ ಬಿಡುವಿದ್ದಾಗೆಲ್ಲ ನೋಡಿ ಕಾನೂನಿನ ಜ್ಞಾನವನ್ನು ಪಡೆದುಕೊಳ್ಳಿ ಬುದ್ಧಿವಂತರಾಗಿ ಸಮಸ್ಯೆ ಎದುರಿಸೋ ಶಕ್ತಿಯನ್ನು ಪಡೆದುಕೊಳ್ಳಿ ಸಮಸ್ಯೆಯೇ ಬರದಂತೆ ನೀವು ಜಾಣರಾಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಅಂತ ಹೇಳ್ತಾ ನನ್ನನ್ನು ಯಾರಾದರೂ ಸಂಪರ್ಕಿಸಬೇಕಾಗಿದ್ದೆ ಅದರಲ್ಲಿ ಫೋನಿನ ಮುಖಾಂತರ ನನ್ನನ್ನು ಸಂಪರ್ಕಿಸಿ ಲೀಗಲ್ ಕನ್ಸಲ್ಟೆನ್ಸಿಯನ್ನು ಪಡೆಯಬಹುದು ನಾಮಿನಲ್ ಫೀಸ್ ಇರುತ್ತೆ ಪೇ ಮಾಡಿ ನೀವು ಫೋನ್ ಮುಖಾಂತರ ಸಲಹೆ ತೊಗೋಬೋದು ಪರ್ಸನಲ್ಲಾಗಿ ಭೇಟಿ ಮಾಡಿ ಏನಾದರೂ ಕೇಸ್ ಕೊಡೋದಿದ್ದಲ್ಲಿ ಅಥವಾ ಮಾತಾಡೋದಿದ್ದರೆ ಅದು ಕೂಡ ಮಾಡಬಹುದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ನಾನು ಸಿಗ್ತೇನೆ ಅಂತ ಹೇಳ್ತಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿವರವನ್ನು ನೋಡಿ ಅಂತ ಹೇಳ್ತಾ ವಿಚಾರಕ್ಕೆ ಬಂದುಬಿಡ್ತೇನೆ
ನೋಡಿ ವೀಕ್ಷಕರೇ, ಎಷ್ಟೋ ಜನ ಏನು ಅಂದ್ಕೊಂಡಿದ್ದಾರೆ ನಾಮಿನಿ ಅಂದರೆ ನನ್ನ ನಂತರ ಅವ್ರಿಗೆ ಹೋಗುತ್ತೆ ಅಂತ. ತಪ್ಪು. ನಾಮಿನಿ ಅಂದರೆ ಜಸ್ಟ್ ನಾಮಿನೇಟೆಡ್ ಇನ್ ಬಿಹಾಫ್ ಆಫ್ ಯು, ನಿಮ್ಮ ಪರವಾಗಿ ನಿಮ್ಮ ನಂತರ ಯಾರು ಈ ಒಂದು ಆಸ್ತಿಯನ್ನು ಜವಾಬ್ದಾರಿಯಾಗಿ ತೆಗೆದುಕೊಂಡು ಅದನ್ನು ಸಂಬಂಧಪಟ್ಟಂತಹ ಉತ್ತರಾಧಿಕಾರಿಗಳಿಗೆ, ಯಾರಿಗೆ ಅಧಿಕಾರವಿರುತ್ತದೋ, ಅಬ್ಸಲ್ಯೂಟ್ ಓನರ್ಸ್ ಆಗ್ತಾರೋ ಅಂಥವರಿಗೆ ಹಸ್ತಾಂತರಿಸುವಂತಹ ಒಂದು ಜವಾಬ್ದಾರಿಯನ್ನು ನೀವು ಅವರಿಗೆ ಕೊಟ್ಟಿರ್ತೀರಿ ಹೊರತು ಪೂರ್ತಿ ಅವರಿಗೆ ಹಣ ಸಂದಾಯವಾಗುವುದಿಲ್ಲ. ಈ ವಿಚಾರವನ್ನು ತಿಳಿದುಕೊಳ್ಳಿ. ಮೊದಲನೆಯದಾಗಿ ಉತ್ತರಾಧಿಕಾರಿಗಳು ಅಂದರೆ ಆ ಒಂದು ಹಣಕ್ಕೆ ಅಥವಾ ಷೇರಿಗೆ ಅಥವಾ ಪಾಲಿಸಿಯ ಒಂದು ದುಡ್ಡಿಗೆ, ಅಸೆಟ್ಟಿಗೆ, ಸ್ವತ್ತಿಗೆ ಅಧಿಕಾರ ಉಳ್ಳಂಥವರನ್ನು ಪಡೆದುಕೊಳ್ಳಲು, ಅನುಭವಿಸಲು ಅಧಿಕಾರ ಇರುವಂಥವರನ್ನು ಉತ್ತರಾಧಿಕಾರಿ ಅಥವಾ ಲೀಗಲೇಯರ್ ಅಂತೇಳಿ ಕರೀತೇವೆ. ಈ ಒಂದು ವ್ಯತ್ಯಾಸವನ್ನು ಮೊದಲನೇದಾಗಿ ತಿಳಿದುಕೊಳ್ಳಿ. ಇನ್ನು ಎರಡನೆಯದಾಗಿ ಏನಪ್ಪ ಅಂತ ಹೇಳಿದರೆ, ಈಗ ನಾನೀಗಾಗಲೇ ಹೇಳಿದಂಗೆ ಸಾಕಷ್ಟು ಹಣವನ್ನು ಡೆಪಾಸಿಟ್ಗಳನ್ನೆಲ್ಲ ಮಾಡಿಬಿಡ್ತೀರಾ, ಹಾಗಾದರೆ ಈ ನಾಮಿನಿ ಅಂದರೆ ಏನು? ನಾಮಿನಿಯನ್ನು ಫಿಲಪ್ ಮಾಡ್ತಾರೆ, ಕೆಲವರು ನಾಮಿನಿನ ಫಿಲಪ್ಪೇ ಮಾಡಿರೋದಿಲ್ಲ. ನಾಮಿನಿಯನ್ನು ನೀವು ತೋರಿಸದೆ ಹೋದರೆ ಬಹಳ ಕಷ್ಟ ಆಗುತ್ತೆ. ನಿಮ್ಮ ನಂತರ ನಿಮ್ಮ ಉತ್ತರಾಧಿಕಾರಿಗಳು ಬಂದು ಅವರು, ನಾವು ಫ್ಯಾಮಿಲಿ ಟ್ರೀಯನ್ನು ತೊಗೊಂಡು ಬಂದು ಸರ್ಟಿಫೈ ಮಾಡಿಸಿ, ಅವರು ಡೆತ್ ಸರ್ಟಿಫಿಕೇಟ್ ಕೊಟ್ಟು, ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಆ ಒಂದು ಉತ್ತರಾಧಿಕಾರಿಗಳ ಪ್ರಮಾಣ ಪತ್ರವನ್ನು ಮಾಡಿಸಿ, ಬ್ಯಾಂಕಿನವರು ನೂರಾರು ಪತ್ರಗಳನ್ನ ಕೇಳ್ತಾರೆ, ಅದನ್ನೆಲ್ಲ ತಗೊಂಡು ಬಂದು ಕೊಟ್ಟು ನೀವು ತಗೊಳ್ಳೋ ಅಷ್ಟರೊಳಗಡೆ ಹಣವನ್ನು ತುಂಬಾ ತೊಂದರೆಯನ್ನು ಅನುಭವಿಸ್ತೀರಾ, ಕಷ್ಟಕ್ಕೆ ಸಿಗಾಕೊಳ್ತೀರಾ. ಆದ್ದರಿಂದ ನಾಮಿನಿಯನ್ನು ಮಾಡಲೇಬೇಕು. ಯಾರಿಗೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಒಬ್ಬರು ಪಾಲಿಸಿ ಹೋಲ್ಡರ್ ಆಗಿರ್ಬೋದು, ಅಕೌಂಟ್ ಹೋಲ್ಡರ್ ಆಗಿರ್ಬೋದು, ಶೇರ್ ಹೋಲ್ಡರ್ ಆಗಿರ್ಬೋದು, ಯೋಚಿಸಿ ಕಾನೂನನ್ನು ತಿಳಿದು ಇನ್ನು ಮುಂದಕ್ಕೆ ಮಾಡಿ. ಅಥವಾ ಈಗಾಗಲೇ ಯಾರಾದರೂ ಮಾಡಿದರೆ ಇದರ ಬಗ್ಗೆ ಬ್ಯಾಂಕಿಗೆ ಹೋಗಿ ತಿಳುವಳಿಕೆಯನ್ನು ಪಡೆದುಕೊಂಡು ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಈಗಲೇ ತಿದ್ದುಪಡಿ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ನಾಮಿನಿಯ ಕಾನ್ಸೆಪ್ಟನ್ನು ಹೇಳ್ತೀನಿ. ನಾಮಿನಿ ಅಂತಂದರೆ ನಿಮ್ಮ ನಂತರ ಜವಾಬ್ದಾರಿಯನ್ನು ಹಸ್ತಾಂತರಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅಷ್ಟೇ. ಸೊ ಇಷ್ಟು ನಾಮಿನಿ ಮತ್ತು ಲೀಗಲ್ ಹೇರ್ಸ್ಗೆ ವ್ಯತ್ಯಾಸ ಇದ್ದಾಗ ಈ ನಾಮಿನಿ ಕಾನ್ಸೆಪ್ಟ್ ಯಾಕಿದೆ ಅಂತ ಹೇಳಿದ್ರೆ, ನೋಡಿ, ಬ್ಯಾಂಕಿನವರು ಏನು ಮಾಡ್ತಾರೆ ಅಥವಾ ಕಂಪನಿಯವರು ಅವರ ಒಂದು ಜವಾಬ್ದಾರಿಯನ್ನು ಅಂದರೆ ಮರಣದ ನಂತರ ಅವರಿಗೆ ಸಂಬಂಧಪಟ್ಟಂತಹ ಸ್ವತ್ತನ್ನು, ಆ ಒಂದು ಮೌಲ್ಯವನ್ನು, ಹಣವನ್ನು ಅವರು ಬೇರೆಯವರಿಗೆ ಹಸ್ತಾಂತರಿಸುವ ಮೂಲಕ ಅವರು ಅವರ ಜವಾಬ್ದಾರಿಯನ್ನು, ಬಾಧ್ಯತೆಯನ್ನು ಅವರು ತೀರಿಸಿಕೊಂಡು ಬಿಡ್ತಾರೆ. ದೇ ಡೋಂಟ್ ವಾಂಟ್ ಗೆಟಿಂಗ್ ಇನ್ ಟು ದೀಸ್ ಕಾನ್ಫ್ಲಿಕ್ಟ್ಸ್. ಯಾರು ನಾಮಿನಿ ಇರ್ತಾರೋ ಆ ನಾಮಿನಿಗೆ ಅದೆಲ್ಲವೂ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಅವರು ಅದನ್ನು ಹಣವನ್ನು ಪಡೆದುಕೊಳ್ತಾರೆ. ಆದರೆ ನಾನು ಪಡೆದುಕೊಂಡಂತಹ ಹಣವನ್ನು ಅವರೊಬ್ಬರೇ ಉಪಯೋಗಿಸೋಗಿಲ್ಲ, ಲೀಗಲ್ ಹೇರ್ಸ್ಗಳು ನಾಮಿನಿಯ ಮುಖಾಂತರ ಆ ಹಣವನ್ನು ತೆಗೆದುಕೊಳ್ಳಬೇಕು. ನಾಮಿನಿಗೆ ಜವಾಬ್ದಾರಿ ಇರುತ್ತೆ. ಅದನ್ನು ಏನಾದರೂ ಆ ಪಾಲಿಸಿ ಹೋಲ್ಡರ್ ಅಥವಾ ಅಕೌಂಟ್ ಹೋಲ್ಡರು ವಿಲ್ ಮಾಡಿದರೆ, ಅಂದರೆ ಉಯಿಲು ಮಾಡಿದರೆ, ಮರಣ ಶಾಸನ ಪತ್ರ ಮಾಡಿದರೆ, ಅದರ ಪ್ರಕಾರ ಅದರ ಅನುಸಾರವಾಗಿ ಅದನ್ನು ಬಂದಿರುವಂತಹ ಹಣವನ್ನು ಅವರು ಉತ್ತರಾಧಿಕಾರಿಗಳಿಗೆ ಆ ಪಾಲಿಸಿ ಹೋಲ್ಡರ್ ಇಚ್ಛೆಗನುಗುಣವಾಗಿ ಅವರು ಕೊಡಬೇಕಾಗುತ್ತೆ. ಇದು ನಾಮಿನಿಗೆ ಇರುವಂತಹ ಜವಾಬ್ದಾರಿ ಹಾಗೂ ಕರ್ತವ್ಯ ಆಗಿದೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ಆದ್ದರಿಂದ ವಿಲ್ಲನ್ನು ಮಾಡಿರಿ. ವಿಲ್ ಮಾಡದೇ ಇದ್ದಾಗ ಆಗ ಏನಾಗುತ್ತೆ, ನಾಮಿನಿಗೆ ಸೇರುತ್ತೆ. ನಾಮಿನಿಯವರು ಏನು ಮಾಡ್ತಾರೆ, ಅದನ್ನು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಆ ಒಂದು ಆಸ್ತಿಯು ಆಟೋಮೆಟಿಕ್ಕಾಗಿ ಸರಿಸಮಾನವಾದಂತಹ ಹಕ್ಕನ್ನು ಪಡೆದುಕೊಂಡು ಹಂಚಬೇಕಾದಂಥ ವ್ಯವಸ್ಥೆಯು ಬಂದುಬಿಡುತ್ತೆ. ಆದ್ದರಿಂದ ನೀವು ನಾಮಿನೇಟ್ ಮಾಡುವ ಉದ್ದೇಶ ಏನು ಅಂತ ತಿಳ್ಕೊಳ್ಳಿ. ನಿಮ್ಮ ನಂತರ ಯಾರು ಇವರಿಗೆ ಸೇರಲೇಬೇಕು ಅಂತಿದ್ದರೆ ವಿಲ್ಲನ್ನು ಮಾಡಿ ತಿಳಿಸಿ, ಬ್ಯಾಂಕಿಗೆ ಪತ್ರವನ್ನು ನೀಡಿರಿ, ವಿಲ್ಲು ಮಾಡಿರಿ ಅಂತ ಹೇಳ್ತಾ ಸಲಹೆಯನ್ನು ಕೂಡ ಇಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅಂದರೆ ಈ ಏನೋ ಇನ್ಶೂರೆನ್ಸ್ ಆ್ಯಕ್ಟ್ ಸೆಕ್ಷನ್ 39 ಪ್ರಕಾರ ಇಷ್ಟೊಂದು ನಾನು ಹೇಳಿದಂತಹ ವಿಚಾರಗಳ ಪ್ರಕಾರ ಇದೆ. ಅಂದರೆ ದ ಲೀಗಲಿ ಬೌಂಡ್ ಆ್ಯಸ್ ಎ ಟ್ರಸ್ಟಿ ಟು ಟ್ರಾನ್ಸ್ಫರ್ ದ ರೈಟ್ಸ್ ಟು ದಿ ಲೀಗಲ್ ಹೇರ್ಸ್. ನಾಮಿನಿ ಲೀಗಲಿ ಬೌಂಡ್ ಆಗಿದ್ದಾರೆ. ಏನಕ್ಕೆ? ಟ್ರಾನ್ಸ್ಫರ್ ಮಾಡೋದಕ್ಕೆ ಆ ರೈಟ್ಸನ್ನು ಲೀಗಲ್ ಹೇರ್ಸ್ಗೆ ಅಂತ ಸೆಕ್ಷನ್ 39 ಅಲ್ಲಿ ಹೇಳಲಾಗುತ್ತದೆ.
ಸೊ ಆದ್ದರಿಂದ ವಿಲ್ಲು ಕೂಡ ಬಹಳ ಮುಖ್ಯ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಇನ್ನು ನಾಮಿನಿ ಮಾಡುವಾಗ ಆ ನಾಮಿನಿ ಕ್ಲಾಸಲ್ಲಿ ಕೆಲವು ಏನಂತ ಹೇಳ್ತಾರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸೇವಿಂಗು, ಕರೆಂಟು ಅಥವಾ ಎಫ್ ಡಿನೋ ಆರ್ ಡಿನೋ ಈ ಏನೇ ಒಂದು ಅಕೌಂಟ್ ನೀವು ಓಪನ್ ಮಾಡಿದಾಗ ಅದರೊಳಗಡೆ ಫಾರ್ಮ್ ನಂಬರ್ DA-1 ಅಂತ ಇರುತ್ತೆ, ಅಲ್ಲಿ ನಾಮಿನಿ ಮಾಡೋದಕ್ಕೆ ಫಾರ್ಮ್ ಎಲ್ಲ ಫಿಲಪ್ ಮಾಡಬೇಕಾಗತ್ತೆ. ಮತ್ತು DA-2 ಏನು ಮಾಡ್ತಾರೆ, ಆ ನಾಮಿನಿನ ಚೇಂಜ್ ಮಾಡೋದಕ್ಕೆ DA-2 ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಚೇಂಜ್ ಮಾಡ್ಬೋದು. ಅಂದರೆ ನೀವು ನಾಮಿನಿ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಜಸ್ಟ್ ವೈಫು ಚಿಲ್ಡ್ರನ್ಸು ಅಂತ ಬರೀದೇನೆ, ಸ್ಪೆಸಿಫಿಕ್ ಆಗಿ ಬರೆದಿರಬೇಕು ಏನದು, ಹೆಸರು, ಅವರ ವಯಸ್ಸು, ವಿಳಾಸ, ಅವರ ಜೊತೆಗೆ ನಿಮಗಿರುವಂತಹ ಸಂಬಂಧ, ಇದೆಲ್ಲವನ್ನು ನೀವು ಸ್ಪೆಸಿಫಿಕ್ ಆಗಿ ಬರೆದಿದ್ದಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಎಂಬುವಂತಹ ಮಾತನ್ನು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ ಜನರಲ್ ಆಗಿ ಬರೆಯದೆ ಸ್ಪೆಸಿಫಿಕ್ ಆಗಿ ನೀವು ಮೆನ್ಷನ್ನ ಮಾಡಿರೋದು ಒಳ್ಳೆಯದಾಗುತ್ತೆ. ಹೆಸರು, ಏಜು, ರಿಲೇಷನ್ಶಿಪ್ಪು, ಫುಲ್ ಅಡ್ರೆಸ್ಸು ಎಲ್ಲ ನೀವು ಬರೆದಿರಬೇಕು. ಮತ್ತು ಅಕಸ್ಮಾತ್ ಏನಾದ್ರು ಮೈನರ್ ಆಗಿದ್ದರೆ ಮೈನರ್ಗೆ ನ್ಯಾಚುರಲ್ ಗಾರ್ಡಿಯನ್ ಯಾರು ಅಂತ ಹೇಳಿ ಅವರ ಹೆಸರನ್ನು ಕಂಪ್ಲೀಟ್ ಡೀಟೇಲ್ಸ್ ಆಗಿ ಬರೆದು ನೀವು ಅದನ್ನು ಕೊಡಬೇಕಾಗತ್ತೆ ಎಂಬುವಂಥ ಮಾತನ್ನು ಕೂಡ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ನೋಡಿ, ನಾಮಿನಿ ಹೇಗೆ ವರ್ಕ್ ಆಗುತ್ತೆ, ನಾಮಿನಿ ಬಿಲ್ ಬರೀದೇ ನೀವು ಕೇವಲ ನಾಮಿನಿ ಮಾಡಿಟ್ಟೋದಾಗ ಏನಾಗುತ್ತೆ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಈ ಒಂದು ಕೇಸನ್ನು ಉದಾಹರಣೆಯನ್ನು ತಗೊಂಡು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ನೋಡಿ, ಒಬ್ಬ 58 ಒಬ್ಬ ವ್ಯಕ್ತಿ ಏನು ಮಾಡೋ ಆಕ್ಸಿಡೆಂಟಲ್ಲಿ ತೀರೋಗ್ತಾನೆ. ಆತನ ಉದ್ದೇಶ ಏನಾಗಿತ್ತು ಅಂದರೆ, ಯಾವುದೊಂದು ಡೆಪಾಸಿಟಲ್ಲಿ ಒಂದು 10 ಇರುತ್ತೆ, ಆ 10 ದುಡ್ಡು ನನ್ನ ನಂತರ ನನ್ನ ಹೆಂಡತಿಗೆ ಹೋಗಲಿ ಅಂತ ನಾಮಿನಿ ಮಾಡಿರ್ತಾನೆ. ಆತನಿಗೆ ಕಾನೂನು ಅರಿವಿರೋದಿಲ್ಲ, ಬ್ಯಾಂಕಿನವರು ಅದನ್ನು ತಿಳಿಸಿರೋದಿಲ್ಲ. ಸೊ ನನ್ನ ನಂತರ ನಾಮಿನಿ ಅಂದರೆ ಅವ್ರಿಗೆ ಹೋಗುತ್ತೆ ಅಂತ 10 ನಾಮಿನಿ ಮಾಡಿ ತೀರೋಗಿರ್ತಾನೆ. ತದನಂತರ ಏನಾಯಿತು, ವಿಲ್ ಮಾಡಿರೋದಿಲ್ಲ ಆತ, ತೀರೋಗ್ತಾನೆ. ತಿರ್ಗಾ ಆ ನಾಮಿನಿ ದುಡ್ಡು ಅವ್ರಿಗೆ ಬರುತ್ತೆ. ಆದರೆ ಲೀಗಲ್ ಹೇರ್ಸು, ನಾವು ಲೀಗಲ್ ಹೇರ್ ಇದ್ದೀವಿ, ನಮಗೂ ಇದರಿಂದ ದುಡ್ಡು ಬೇಕು ಅಂತ ಹೇಳಿಬಿಟ್ಟು ಕೇಸ್ ಹಾಕೋತಾರೆ ಕೋರ್ಟ್ಗೆ. ಆಗ ಕೋರ್ಟ್ ಡಿಸೈಡ್ ಮಾಡ್ತದೆ, ಮತ್ತು ಕೋರ್ಟ್ ಹೇಳುತ್ತೆ ನಾಮಿನಿ ಅನ್ನೋದು ಜಸ್ಟ್ ಕೇರ್ ಟೇಕರ್, ಅದನ್ನು ನೋಡ್ಕೊಳ್ಳೋಕ್ಕೆ ಜವಾಬ್ದಾರಿ ಇರುವಂಥ ವ್ಯಕ್ತಿ ಆಬ್ಸಲ್ಯೂಟ್ ಓನರ್ ಅಲ್ಲ ಅಂತ ಹೇಳಿಬಿಟ್ಟು ಜಡ್ಜ್ಮೆಂಟ್ ಕೊಡುತ್ತೆ. ಆ ಅಮೌಂಟನ್ನು ಎಲ್ಲ ಮಕ್ಕಳಿಗೂ ಮತ್ತು ಆಕೆಗೂ ಸೇರಿ ಸಮಾನವಾಗಿ ಹಂಚ್ತಾರೆ. ಸೊ ಈ ರೀತಿಯಾಗಿ ಹಂಚಿಕೆ ಆಗ್ಬಿಡುತ್ತೆ. ಆತನ ಉದ್ದೇಶ ಬೇರೆ ಇತ್ತು, ಆದರೆ ಆತ ಸತ್ತ ನಂತರ ಅದು ಬೇರೆಯಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಕಾನೂನನ್ನು ತಿಳಿದು ಕೆಲಸಗಳನ್ನು ಮಾಡಿ ಎಂಬುವಂತಹ ಸೂಚನೆಯನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಬಿಲ್ಲಿದ್ದರೆ ಬಿಲ್ ಪ್ರಕಾರ ಆಗುತ್ತೆ, ಇಲ್ಲ ಅಂದರೆ ಈ ರೀತಿ ಆಗಿಬಿಡುತ್ತೆ. ಆದ್ದರಿಂದ ನಾಮಿನಿ ಅನ್ನೋದು ಆಬ್ಸಲ್ಯೂಟ್ ಓನರ್ ಅಲ್ಲ, ಶಿ ಈಸ್ ಜಸ್ಟ್ ಲೈಕ್ ಎ ಟ್ರಸ್ಟಿ ಆ ಕೇರ್ ಟೇಕರ್ ಅನ್ನೋದನ್ನು ಇಲ್ಲಿ ನಾನು ಒತ್ತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ನಂತರ ಏನಪ್ಪ ತಿಳ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ, ನೋಡಿ, ಯಾವಾಗಾದ್ರೂ ಯೂಶ್ವಲಾಗಿ ಏನು ಅಂದರೆ, ನಾಮಿನಿ ಬಂದು ರಿಲೇಟಿವ್ಸ್ಗಳಿರ್ತಾರೆ, ವೈಫು, ಮಕ್ಕಳು ಅಥವಾ ಏನಾದ್ರೂ ಫಾದರ್ ಇನ್ ಲಾ, ಮದರ್ ಇನ್ ಲಾ, ಸಿಸ್ಟರ್ ಇನ್ ಲಾ, ಇನ್ ಲಾಸ್, ಏನಾದರೂ ಒಂದು ರಿಲೇಷನ್ಸ್ ಫಸ್ಟ್ ಸರ್ಕಲ್ಲು, ಸರ್ಕಲ್ ಸೆಕೆಂಡ್ ಸರ್ಕಲ್ಲು ಅಕಾರ್ಡಿಂಗ್ ಟು ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಇರೋಂಥವ್ರನ್ನ ನಾಮಿನಿಯಾಗಿ ತಗೊಳ್ತಾರೆ. ಈಗ ಕೆಲವು ಬ್ಯಾಂಕ್ಗಳಲ್ಲಿ ಮ್ಯಾಂಡೇಟ್ರಿ ಮಾಡಿ ನಾಮಿನಿಯನ್ನು ಫಿಲಪ್ ಮಾಡಿಸ್ಕೊಳ್ತಾ ಇದ್ದಾರೆ, ಯಾಕಂದರೆ ಟು ಅವಾಯ್ಡ್ ರಿಸ್ಕ್ ಟು ದೆಮ್. ಆದ್ದರಿಂದ ಅವರು ನಾಮಿನಿಯನ್ನು ತಗೊಳ್ತಾ ಇದ್ದಾರೆ. ಸೊ ಈ ನಾಮಿನಿ ಸರ್ಕಲಲ್ಲಿ ಇರೋಂಥವ್ರಿಗೆ ರಿಲೇಟಿವ್ಸ್ಗಳಿಗೆ ಕೊಡಬೇಕು. ಕೆಲವರು ಸತಿ ಏನು ಮಾಡ್ತಾರೆ, ಹೋಲ್ಡರ್ ಏನು ಮಾಡ್ತಾರೆ, ರಿಲೇಷನ್ನ ಬಿಟ್ಟು ಬೇರೆಯವರಿಗೆ ಅಂದರೆ ಫ್ರೆಂಡು ಅಥವಾ ಥರ್ಡ್ ಪಾರ್ಟಿಗೆ ನಾಮಿನಿಯನ್ನು ಮಾಡುವಂಥ ಸಂದರ್ಭ ಬಂದಾಗ ಆಗ ಇವರು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗ್ತದೆ ಬ್ಯಾಂಕ್ಗೆ ಅಥವಾ ಅದಕ್ಕೆ ಕಂಪನಿಗೆ, ಯಾಕೆ ನಾನು ಥರ್ಡ್ ಪಾರ್ಟಿಗೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅವ್ರು ಕೊಡಬೇಕಾಗ್ತದೆ. ಇನ್ ಪ್ರಿನ್ಸಿಪಲ್ ಆಫ್ ಇನ್ಸ್ಯೂರಬಲ್ ಇಂಟ್ರೆಸ್ಟ್ ಅಂತ ಆ ಒಂದು ಕ್ಲಾಸಿನ ಪ್ರಕಾರ ಅವರು ಯಾಕೆ ಇವರು ಇದನ್ನು ಥರ್ಡ್ ಪಾರ್ಟಿಗೆ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೆಕ್ಷನ್ 39 ಪ್ರಕಾರ ಅವರು ಅದನ್ನು ಇನ್ಶೂರೆನ್ಸ್ ಆ್ಯಕ್ಟ್ ಪ್ರಕಾರ ಅವರು ಅದನ್ನು ಎಕ್ಸ್ಪ್ಲೈನು ಮಾಡಬೇಕಾಗತ್ತೆ. ಅವರು ಒಪ್ಪಿಕೊಂಡ್ರೆ ಮಾಡ್ಬೋದು, ಇಲ್ಲಾಂದರೆ ಸರ್ಕಲಲ್ಲೇ ಮಾಡಬೇಕಾಗ್ತದೆ ಅನ್ನೋದು. ಮತ್ತು ಇನ್ನೊಂದು, LIC ವೆಬ್ಸೈಟಲ್ಲಿ ಏನು ಹೇಳುತ್ತೆ ಅದ್ರ ಪ್ರಕಾರ ಅಂದರೆ, ಒಂದು ಸತಿ ನಾಮಿನಿ ಮಾಡಿದರೆ ಕೆಲವು ಸತಿ ಹೇಳಿರ್ತಾರೆ ನನಗೆ ನಾಮಿನಿ ಮಾಡಿದಾರಪ್ಪ ಅವ್ರ ನಂತರ ನನಗೆ ಅಂತ ಇದ್ಬಿಡ್ತಾರೆ. ಆದರೆ ತಪ್ಪದು, ಯಾವಾಗ ಬೇಕಾದರೂ ಅಕೌಂಟ್ ಹೋಲ್ಡರ್ ಆಗಲಿ ಅಥವಾ ಪಾಲಿಸಿ ಹೋಲ್ಡರ್ ಆಗಲಿ ಅವರಿಗೆ ಇಚ್ಛೆ ಬಂದಾಗ ಯಾವಾಗ ಬೇಕಾದರೂ ನಾಮಿನಿಯನ್ನು ಅವರು ಚೇಂಜ್ ಮಾಡಬಹುದು, ಬದಲಾಯಿಸಬಹುದಾಗಿದೆ. ವಿತೌಟ್ ದ ಕನ್ಸೆಂಟ್ ಆಫ್ ದಿ ನಾಮಿನಿ, ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಳದೇನೆ ಅವರು ಚೇಂಜನ್ನು ಮಾಡ್ಬೋದು. ಆದ್ದರಿಂದ ನೀವು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು, ಚೆಕ್ ಮಾಡಿಸ್ಕೊಳ್ತಾ ಇರಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಈ ಥರದ್ದು, ಅಂದರೆ ನಾಮಿನಿಗೆ ಓನರ್ ಅಲ್ಲ, ಇದು ಎಲ್ಲರಿಗೂ ಲೀಗಲ್ ಹೇರ್ಸ್ಗಳಿಗೆ ಸೇರುತ್ತೆ. ಯೂಶ್ವಲಿ ನಾಮಿನಿ ಏನು ಮಾಡ್ತಾರೆ, ಆ ಕುಟುಂಬದ ಯಾರೋ ಒಬ್ಬರು ಟ್ರಸ್ಟ್ ಇರೋಂಥವ್ರಿಗೆ ಇರೋದ್ರಿಂದ ಆ ದುಡ್ಡೆಲ್ಲ ಅಲ್ಲಿಗೋಗುತ್ತೆ, ಅವರು ಅದನ್ನು ಹಂಚಿಕೆ ಮಾಡಬೇಕಾಗ್ತದೆ. ಅವರ ಶೇರ್ ಏನಿರುತ್ತೋ ಆಗ ನಾಮಿನಿಗೆ ದುಡ್ಡು ಸಿಗುತ್ತೆ. ಥರ್ಡ್ ಪಾರ್ಟಿ ಇದ್ದಾಗ ನಾಮಿನಿಗೆ ದುಡ್ಡು ಸಿಗಲ್ಲ. ನಾಮಿನಿಗೆ ಯಾವಾಗ ದುಡ್ಡು ಸಿಗುತ್ತೆ, ಯಾವಾಗ ಸಿಗಲ್ಲ ಅಂತಲೂ ಕೂಡ ನಾನು ನಿಮಗೀಗ ಇಲ್ಲಿ ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ,
ನೋಡಿ, ಕೆಲವು ಸತಿ ಈ ಏನು ಐ ಪಿ ಪಿ ಎಫ್ ಅಕೌಂಟ್ಗಳಿಗೆ ನಾವು ಮಾಡ್ತೇವೆ, ಅಲ್ಲಿ ಮಾಡಿದಾಗ ಮೈನರ್ ಅಕೌಂಟ್ ಇದ್ದಾಗ ಅಲ್ಲಿ ನಾಮಿನಿಯನ್ನು ನ್ಯಾಚುರಲ್ ಗಾರ್ಡಿಯನ್ ಆಗಿ ತೋರಿಸಿರ್ಬೇಕಾಗ್ತದೆ. ಇಲ್ಲ ಅಂದರೆ ಆ ಅಮೌಂಟನ್ನು ಕ್ಲೈಮ್ ಮಾಡೋದು ಕಷ್ಟ ಆಗುತ್ತೆ, ಮತ್ತು ಅಮೌಂಟು ಲೀಗಲ್ ಹೇರ್ಸ್ಗಳನ್ನ ಪ್ರೂವ್ ಮಾಡಿ ತೊಗೊಳ್ಬೇಕಾಗುತ್ತೆ ಅಂತಲೂ ಕೂಡ ನಾನು ನಿಮಗೀಗ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನೋಡಿ, ಶೇರ್ಸ್ಗಳು ಸಂಬಂಧಪಟ್ಟಂತೆ ಈ ಶೇರ್ ವಿಚಾರ ಬಿಟ್ಟು ಮಿಕ್ಕೆಲ್ಲದರಲ್ಲೂ ಕೂಡ ಸೇಮ್ ಕಾನೂನು ಇರುತ್ತೆ. ಷೇರಿನ ವಿಚಾರ ಬಂದಾಗ ಶೇರ್ ಹೋಲ್ಡರ್ ಯಾರಿರ್ತಾರೋ, ನಾಮಿನಿ ಮಾಡಿರ್ತಾರೋ, ಅವ್ರಿಗೇ ಇದು ಸೇರುತ್ತೆ, ಲೀಗಲ್ ಹೇರ್ಸ್ಗೆ ಸೇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜಸ್ಟಿಸ್ ರೋಷನ್ ದಲ್ವೈ ಅನ್ನೋರು, ಅಂದರೆ ಪಿಟಿಷನರ್ ಯಾರಪ್ಪ ಅಂದರೆ ಹರ್ಷ ನಿತಿನ್ ಕೋಕಲ್ಟೆ ಅಂತ, ಅವರ ಮಾಡಿದಂತಹ ಮೊಕದ್ದಮೆಯಲ್ಲಿ ಆ ಜಡ್ಜ್ ಅವರು ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ. ಇಲ್ಲಿ ನಾರ್ಮಲ್ ವೇನಲ್ಲಿ ಆದಂಗೆ ನಾಮಿನಿಗೆ ಕ್ಯಾರಿ ಆನ್ ಆಗಲ್ಲ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಕಂಪನೀಸ್ ಆ್ಯಕ್ಟ್ ಸೆಕ್ಷನ್ 109 ಸಬ್ ಕ್ಲಾಸ್ ಎ ಮತ್ತು ಸೆಕ್ಷನ್ 9 & 11 ಆಫ್ ದಿ ಡೆಪಾಸಿಟರೀಸ್ ಆ್ಯಕ್ಟ್, ಇದರ ಪ್ರಕಾರ ನಾಮಿನಿಗೆ ಶೇರ್ ಹೋಲ್ಡರ್ಗಳು ಮಾತ್ರ, ಶೇರ್ಗೆ ಅವರಿಗೆ ಸೇರುತ್ತೆ. ನಾಮಿನಿ ವಿಲ್ ಬಿ ದ ಅಬ್ಸಲ್ಯೂಟ್ ಓನರ್ ಟು ಕ್ಲೈಮ್ ದಟ್ ಶೇರ್ಸ್, ನಾಟ್ ದ ಲೀಗಲ್ ಹೇರ್ ಅಂತ ಹೇಳಿ ಜಡ್ಜ್ಮೆಂಟನ್ನು ಕೊಡ್ತಾರೆ. ಸೊ ಎಕ್ಸೆಪ್ಟ್ ಶೇರ್ಸ್, ಮಿಕ್ಕಿದ ಎಲ್ಲದರಲ್ಲೂ ಕೂಡ ಒಂದೇ ನಾರ್ಮಲ್ ವೇ ಪಾಲಿಸಿ ಇರ್ತದೆ. ಆದ್ದರಿಂದ ನೀವು ನಾಮಿನಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ, ನಾಮಿನಿಯ ಅಧಿಕಾರದ ವ್ಯಾಪ್ತಿ ತಿಳ್ಕೊಂಡ್ರಿ, ನಾಮಿನಿಯ ಕರ್ತವ್ಯ ಏನು ಅಂತ ತಿಳ್ಕೊಂಡ್ರಿ, ಮತ್ತು ನಾಮಿನಿಗೂ ಲೀಗಲ್ ಹೇರ್ಗೂ ಇರೋ ವ್ಯತ್ಯಾಸ ತಿಳ್ಕೊಂಡ್ರಿ, ನಾಮಿನಿಯನ್ನು ನೀವು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರಿ, ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದ ಹಾಗೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.